ರಾಘು, ರಾಘು ಯಾರ? ಮನುಷ್ಯರ ಬಗ್ಗೆ ಎಲ್ಲಿ ಚಪ್ಪಲನ್ನು ಚಪ್ಪಲ್ ಒಳಗೆ ಬಿಡು. ಯಾರ ನೋಡಿದ್ರ ಹೇ ಏನ್ ತಿಳಿದ ಹುಡುಗಿ ಬಂದಳ ಅಂತ ತಿಳ್ಕೊತಾರ. ನೋಡ್ಪು ಮನ್ಯಾಗ ಹಿಂತ ಬೇರೆ ಇಲ್ಲಂತಿ. ಇದ್ದಾಕಿಗೆ ನೋಡ್ಕೊಳಕಾಗ್ಲಿಲ್ಲ. ನಮ್ಮ ಹುಡುಗು ನನ್ ಬಿಟ್ಟು ಹೋದ. ನಾನು ಎಂತನ ಬಿಟ್ಟು ಹೋದ? ಚಲೋ ಮಾಡ್ಯ ತಗೋ, ಚಲೋ ಮಾಡ್ಯ ತಗೋ. ಇನ್ನೊಬ್ರು ಮನೆಗೆ ತುಡುಗಲೆ ಬರ್ಬೇಕಾದ್ರೆ ಮಗಕ್ಕೆ ಮಾಸ್ಕ್ ಕಟ್ಕೊಂಡು ಬರ್ಬೇಕು ಅನ್ನೋದು ಗೊತ್ತಾಗೋದ್ರೆ ಲವ್ ಮಾಡ್ತಾರೆ. ಮತ್ತು ಅವ್ಳ ಹುಡುಗನ ಹೆಂಗೆ ಮೀಟಾಗಿ ಹೋಗಿದ್ರೆ ಬಿಡು. ನಮ್ಮ ಊರನ್ನ ಯಾರು ನೋಡಿದ್ರೆ ಅಂದ್ರೆ ಏನು ತಿಳ್ಕೊತಾರೆ ನನ್ನ ಬಗ್ಗೆ? ಇದೇ ಸುದ್ದಿ ನಾನು ಹೆಂಡತಿ ಕಿವಿ ಬಿತ್ತಂದ್ರೆ ಬಿತ್ತಂದ್ರೆ ತಪ್ತಿಕೋತಾಳಕ್ಕೆ ಬಿಟ್ಟೆ ಹೋಗ್ಯಾಳೆ. ಹಾಳೆ ಬರ್ತಾಳೆ. ನಾನು ನಿನಗೊಂದು ಗಿಫ್ಟ್ ತಂದೀನಿ. ಹೆಂಡ್ ಬಿಟ್ಟೋಗಿದ್ದಕ್ಕ ಕಾಲೇಜ್ದಾಗ ತೊಗೊಂಡಿದ್ದೆ, ನಿನಗೆ ಕೊಡೋದಾಗಿರಲಿಲ್ಲ. ನನಗೆ ಗೊತ್ತು ನೀನು ನನ್ನ ಕಾಲೇಜ್ನ ಲವ್ ಲವ್ ಇಲ್ಲ ಗಿವ್ ಇಲ್ಲ. ಎದ್ದು ಬಾ ಇಲ್ಲಿ. ಆದರೂ ಮುಚ್ಚಿನ್ನ. ಗ್ಯಾಜ್ ಅನ್ನದ ತೆಗೆದು ಕೊಡ್ತೀನಿ, ಕಲ ಹಾಕೋತೀನಿ ಬ್ರಾಸ್ಲೆಟ್. ಆದರೂ ಗಿಫ್ಟ್ ಅಟ್ಟ ಕೊಟ್ಟಿ. ಜಲ್ದಿ ಜಲ್ದಿ ಹೇಳ ಏನ್ ಮಾಡ್ಬೇಕಂತ ಮುಂದ? ನೌಕರ ಸಂಘದಾಗ ಏನೊಂದು ಪ್ಲಾಟ್ ತಗೋಬೇಕು ಮಾಡಿ. ನಿನ್ ಹೆಂಡತಿ ವಿಷಯದಾಗ ಮಾರಾಯ ನೀನು ಹೇಳ. ನನ್ ಮದ್ವೆ ಹಾಕಿನಿ. ಕಾಮಿಡಿ ಮಾಡತ್ತಿ? ಖರೆಗೂ ಕೇಳತ್ತೀನಿ. ಹೋಳಿ ಹುಣ್ಣಿ ಟೈಮ್ನಾಗ ಇಂಥವೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನನ್ನ ಜೀವನ ಪೂರ ಹೋಳಿ. ನನಗೊಂದು ಸ್ವಲ್ಪ ಟೈಮ್ ಕೊಡು. ನಿನಗೆ ಟೈಮ್ ನಾ? ಶಬಾಷ್ ಮಗನ. ಆಯ್ತು, ಮನೆಗೆ ಹೋಗಿ ಮುಟ್ಟೋದ್ರಾಗ ಹೇಳ್ಬೇಕು. ಅಷ್ಟೇ ಟೈಮ್ ನಿನಗೆ? ಹೊರಗೆ ಹೋಗ್ಬೇಕಾದ್ರೆ ಹಂಗೆ ಹೋಗಕ್ಕೆ ಹೋಗ್ಬೇಡ. ಮಗಕ್ಕೆ ಅರಿವಿ ಕಟ್ಕೊಂಡು ಯಾಕಂದ್ರೆ ಮತ್ತೆ ಹೊರಗೆ ನೋಡ್ತಾರೆ. ಚಪ್ಪಲ್ ಇಲ್ಲೇ ಬಿಟ್ಟೆ, ಚಪ್ಪಲ್ ಹಾಕೊಂಡು ಹಾಕೊಂಡು ಹೋಗ್ತೀನಿ. ಹೊರಗೆ ಬಿಟ್ಟರೆ ತಿಳ್ಕೊಂಬಿಡ್ತಾರೆ ಮನೆಗೆ ಯಾವುದೋ ಹುಡುಗಿ ಬಂದೈತಂತೆ. ಚಪ್ಪಲ್ ಹಾಕ. ಮುಖಕ್ಕೂ ಏನಾರ ಕಟ್ಕೊಂಡು ಹೋಗ. ಚಂದ ಕಾಣುವಲ್ಲೇನ ನಾ ನಿನಗೆ? ನಿಮ್ಮ ಹುಡುಗ ಬಿಟ್ಟರೆ ನನ್ನ ಅವನು ಕೇಳ ನನ್ನ ಕೇಳ್ತಿ. ಬರ್ತೀನ. ಹುಡುಗ ಯಾಕೆ ಹಿಂಗೆ ಸಡನ್ಲಿ ಬಿಟ್ಟು ಬಂದ್ರೆ ಹೆಂಗಮ್ಮ? ಹಿಂದೆ ಮುಂದೆ ಯೋಚನೆ ಮಾಡೋದು ಬೇಡ. ಅಟ್ಲೀಸ್ಟ್ ನನಗೆ ಒಂದು ಮಾತ್ರ ಕೇಳಬೇಕಾಗಿತ್ತಲ್ಲ. ಅವ್ರು ಕುಡಿದು ಬಂದಿದ್ದು ನೋಡ್ರೆ ನನಗೆ ಅಂಜಿಕೆ ಬರತ್ತಿತ್ತು. ಅಷ್ಟು ಇನ್ನೋಸೆಂಟ್ ಇರೋ ಮನುಷ್ಯ ಒಮ್ಮಿದೊಮ್ಮೆ ಅಗ್ರೆಸಿವ್ ಆದ್ರೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರಂಗಿಲ್ಲ. ನೀನೇ ಹೇಳ್ತಿದ್ದಿ ನಮ್ಮ ರಾಘು ಅಂತಾವಲ್ಲ ನೀನಾಗೆ ಬಾ ಅನ್ನೋತಾನೆ ನೀನು ಟಚ್ ಸಹಿತ ಮಾಡಂಗಿಲ್ಲತ್ತಿದ್ದಲ್ಲ, ಈಗೇನು ಉಲ್ಟಾ ಹೊಡೆದಿ? ಅದು ಬಿಡ, ಯಾವಾಗ ಬರಲಿ ನಿನ್ನ ಕಡೆ? ಅಪ್ಪನ ಜೊತೆ ಭಾಳ ದೂಸಿರಕ್ಕಾಗಂಗಿಲ್ಲ. ಅಪ್ಪ ಫೋನ್ ಮಾಡಿದಾಗ ರಾಘವ್ರಿಗೆ ಹೆಂಗೆ ಹೇಳಿದ್ನಿ ಹಂಗೆ ಹೇಳ್ಯಾರ.
ಹಲೋ ರೀ ಮಾಮ ರೀ, ಆರಾಮದ್ರಿ? ಮಗಳ ಮನೆಗೆ ಬಂದಳ, ಏನಾರು ಒದರಾಟ ಆತನ? ಇಲ್ರಿ. ಮತ್ತೆ ಹೇಳದ ಕೇಳದ ತವ್ರ ಮನೆಗೆ ಬರುದು ಅಂದ್ರೆ ಚಂದ ಕಾಣುದಿಲ್ಲಿದು. ನಿಮ್ ಜೀವ ಬಹಳ ನೆನ್ಸಾಕತ್ತ ಅಂತಂದ್ರಿ, ನನಗೂ ಅದು ಕರೆ ಅನಿಸ್ತೆ. ಅದಕ್ಕೆ ಒಂದ್ ಎರಡು ತಿಂಗಳು ಇದ್ದು ಬರಲಿ ಅಂತ ಕಳಿಸಿದ್ದೀನಿ ರೀ ಮಾಮರ. ಬಂದಾಳ್ರಿ, ಫೋನ್ ಹಚ್ಚಿಲ್ರಿ. ಯಾಕೆ ಸ್ವಿಚ್ ಆಫ್ ಇರ್ಬೋದ್ರಿ? ಹಾಕಿದ್ದೆ ಫೋನ್ ಹಚ್ಚಾಕ ಕೇಳ್ತೀರಿ ಮಾಮರ. ನೀವು ಬಿಡಾಕ್ ಬರ್ಬೇಕಿತ್ತಿಲ್ರಿ? ನನ್ನವ ಕೆಲಸ ಇದ್ದು ರೀ ಮಾಮರ, ಹಿಂಗಾಗಿ ನಾ ಬಿಡಾಕ್ ಬರಲಿಲ್ಲ ರೀ. ಅವ್ರನ್ನ ಸನೋರಲ್ರಿ, ಎಲ್ಲ ತಿಳಿದಾರ ಅದಾರ್ರಿ. ನನಗೆ ಬುದ್ಧಿ ಹೇಳೋಕಾರ್ರಿ, ಭಾಳ ಟ್ಯಾಲೆಂಟ್ ಅದಾರ ರೀ ಮಾಮರ. ಅವ್ರು ಅವ್ರು ಹಂಗೆ ದಾರಿ ತಪ್ಪತ್ತಾರೆ ಹೇಳ್ರಿ. ಹೋಗು ದಾರಿ ತಪ್ಪಿದ್ರೆ ಹೆಂಗಾರ ಮಾಡಿ ಸೀದಾ ದಾರಿ ಹಿಡಿಬೋದು. ಜೀವನದಾಗ ದಾರಿ ತಪ್ಪಿದ್ರೆ ಏನು ಕಾಣುದಿಲ್ಲಪ್ಪ. ಏನಂದ್ರೆ ಮಾಮ? ನಾಳೆ ಕರ್ಕೊಂಡು ಬರ್ತೀನಿ. ಬಂದರೆ ಕರ್ಕೊಂಬರ್ರಿ ಮಾಮರ, ಅವ್ರಾಗಲೇ ಬರ್ಬೇಕ್ರಿ. ನೀವಾಗ ಒತ್ತಾಯ ಮಾಡೋಕೆ ಹೋಗ್ಬೇಡ್ರಿ, ಬಂದರೆ ಕರ್ಕೊಂಬರ್ರಿ. ನಾವು ವೇಟ್ ಮಾಡ್ತಿರ್ತೀನಿ ಮಾಮರ. ಆಮೇಲೆ ಅಲ್ಲಿ ಊರಾಗ ಇರ್ತಾರಲ್ಲ, ಸ್ವಲ್ಪ ನೋಡ್ಕೋತೀರಿ ಅವ್ರನ್ನ. ಅಪ್ಪ ಖಾಯಂ ಡೌಟ ಇರ್ತೈತಿ. ಇಲ್ಲಿ ಬರ್ಬೇಕಂದ್ರೆ ನೂರೆಂಟು ಸುಳ್ಳು ಹೇಳಿ ಬರ್ಬೇಕು. ನಾ ಅಮ್ಮ ನಿನಗೆ ಹೆಂಗೆ ಹೇಳ್ಬೇಕು ಅನ್ನೋ ಗೊತ್ತಾಗಲ್ತ. ನನ್ನ ತ್ರಾಸ್ ನನಗೆ ತ್ರಾಸ್ ಮಾಡ್ಕೋಬೇಡ. ಇನ್ನು ಏನಾಯ್ತು ನನ್ನ ಮುಂದೆ ಶೇರ್ ಮಾಡ್ಕೋತ ಬಾ, ಲೈಫ್ ಸೆಟ್ಲ್ ನಮ್ದು. ನನಗೆ ಯಾಕೋ ಭಾಳ ಅಂಜಿಕೆ ಬರತ್ತೈತಿ. ಒಮ್ಮೆಮ್ಮೆ ಅನ್ಸುತ್ತ ನಾವಿಬ್ರು ಬ್ಯಾರ ಆಗೋದು ಭಾಳ ಚಲೋ. ನಾ ಇರ್ಬೇಕಾದ್ರೆ ಯಾಕೆ ಅನಿಸ್ತಿ? ನೀ ಅದೇ ಅಂತ ನಾ ಅಂಜಿಕೆ. ನಮ್ಮಪ್ಪ ಏನಾರ ಚೇತು ಏನ್ ಮಾಡಿದ್ರ ಇಲ್ಲಿ ನೋಡ ಏನಾತ ಮ್ಯಾಕ್ ನೋಡಿಲ್ಲ. ವಾರ್ನಿಂಗ್ ಮಾಡ್ಯಾರ. ನಿನ್ ಬಿಡ್ಬೇಕಾರ ಎಷ್ಟು ರೊಕ್ಕ ಬೇಕತ್ತೂ ಕೇಳ್ಯಾರ. ನಮ್ಮ ಪ್ರೀತಿ ರೊಕ್ಕದ ಮ್ಯಾಗ ಅಳಿಬೇಡ್ರಿ, ಪವಿತ್ರ ಪ್ರೀತಿ ನಮ್ದು ಅಂತ ಹೇಳಿದೆ. ಚೇತು ಅಷ್ಟಕ್ಕ ಸಾರಿ ರೋ. ಹುಟ್ಟದಾಗಿತ್ತರ ನಾ ಅಪ್ಪನ ಕೈ ಒಂದು ಏಟನ್ನು ಬಡಿಸ್ಕೊಂಡಿಲ್ಲ. ನಾ ಯಾರೋ ಕಾಂಜಿ ಪಿಂಜಿ ಬಂದು ಕಪಾಳಕ್ಕೆ ಹೊಡಿತಾನಂದ್ರೆ ವಯಸ್ಸಾಗೈತೆ ಅಂತೇಳಿ ಸುಮ್ಬಿಟ್ಟಿನಿ. ಅದಕ್ಕಿನ್ನ ಹೇಳ್ಬೇಕಾದ್ರೆ ನಿಮ್ಮ ಅಪ್ಪಲ್ಲ, ಅದಕ್ಕೆ ಬಿಟ್ಟಿನಿ. ಈ ಊರು ಬಿಟ್ಟು ಹೋಗೋಣ ನಡಿ. ನಮಗಂತೂ ಇಲ್ಲಿ ಬದುಕಕ್ಕೆ ಬಿಡಂಗಿಲ್ಲ. ಅವ್ರು ರೊಕ್ಕ ನಾ ತೊಗೊಂಬರ್ತೀನಿ. ಎಲ್ಲೇ ಹೋದ್ರೆ ನಿಮ್ಮ ಅಪ್ಪ ಇನ್ಫ್ಲೂಯೆನ್ಸ್ ಹಚ್ಚಿ ಹಿಡಿಯತ್ತಾನ. ಮತ್ತೇನು ಮಾಡೋನಂತಿ, ಬೇರೆ ಆಗೋನಂತಿ? ನನಗಂತೂ ಆಗೋದಿಲ್ಲ. ನನ್ನ ಗಂಡನ ಮನೆಗೆ ನಾ ವಾಪಸ್ ಹೋಗೋದಿಲ್ಲ. ಒಂದು ಪ್ಲ್ಯಾನ್ ಐತಿ. ಹಂಗೆ ಮಾಡಿದ್ರೆ ಇಬ್ಬರು ಇದ ಊರಾಗ ಹೊಳಿ ಲಗ್ನ ಆಗಿ ತಲೆ ಎತ್ತಿ ಬದುಕಬೋದು ನಾವು. ಹೇಳಲ್ಲ ಮತ್ತೆ ಮನಸ್ಸಿಗೆ ಇಟ್ಕೊಂಡು ಕೂತ್ರೆ ನನಗೆ ಹೆಂಗೆ ಗೊತ್ತಾಗ್ಬೇಕು? ರಿಸ್ಕ್ ಐತಿ. ನನ್ನ ಗಂಡನ ಬಿಟ್ಟು ಬರುವಂತ ರಿಸ್ಕ ತಗೊಂಡೇನಂತ ಇನ್ ನೀ ಹೇಳು. ಯಾವ ರಿಸ್ಕ್ ಹೇಳ? ಅದ ನಿನ್ನ ಗಂಡನ ಬಿಟ್ಟು ಬಂದು ಅವನ್ನ ಈ ಜಗತ್ತು ಬಿಟ್ಟು ಹೋಗುವಂಗೆ ಮಾಡಿದ್ರ? ಚೇತು ನೀ ಹಿಂಗ್ ಥಿಂಕ್ ಮಾಡತಿ? ಏನೇನಾರು ಯೋಚನೆ ಮಾಡಬೇಡೋ. ನೀಂಗ್ ಮಾಡಿದ್ರ ನಮ್ಮಪ್ಪನಕಿನ್ನ ಕ್ರೂರಿ ನೀನ ಕಾಣಿಸ್ತಿ ನನಗ. ಏನಾರ ಮಾಡು ನೀಯಾರ ಹೇಳ. ನಾನು ಬಿಟ್ಟಿರಾಕು ಅಲ್ಲಿ ಅಂತಿ, ನಾ ಏನಾರ ಮಾಡಕ್ಕೆ ಹೋರ ಅದನ್ನೂ ಬೇಡ ಅಂತಿ. ಎಲ್ಲಿ ಕೆಟ್ಟ ಕೆರ ಹಿಡಿದ ನಿನ್ನ ಸಂಬಂಧ? ಎದಕ್ಕಾರ ಲವ್ ಮಾಡಿ ನೆನ್ನೆ? ಚೇತು ಬೇರೆ ಏನಾರ ಪ್ಲ್ಯಾನ್ ಮಾಡ. ಇದು ಬೇಡ. ಪಾಪ ಅವರು, ಅವ್ರಿಗೆ ಹಿಂಗೆಲ್ಲ ಆಗಬಾರ್ದು. ಒಂದು ಪಡ್ಕೋಬೇಕಾದ್ರೆ ಒಂದು ಕಳ್ಕೋಬೇಕೇನ? ಆ ಮಾತಿನ ಅರ್ಥ ಹಿಂಗಿರೋದಿಲ್ಲ, ಪೂರ್ತಿ ಕಳ್ಕೊಳ್ದ. ಅಮ್ಮ ಇದು ಕಲಿಯೋಗ ಐತಿ. ಎಷ್ಟ ಒಳ್ಳೇದು ಮಾಡಿದ್ರು ಎಲ್ಲರ ಕನ್ನ ಫೇಕ್ ಆಗೇ ಕಾಣ್ತೀವಿ. ನೀ ಹೂ ಅನ್ ಬರೇ ಮಾಸ್ಟರ್ ಪ್ಲ್ಯಾನ್ ನಾ ಮಾಡೀನಿ. ಕರ್ನ ಮಾಡಿದ ಒಳ್ಳೆ ಕೆಲಸ ಯಾವ ಲೆಕ್ಕಕ್ಕೆ ಬರಲಿಲ್ಲ. ಕಡಿಗೆ ಏನದ, ನಿನ್ನ ಗಂಡ ಒಳ್ಳೆ ಇರ್ಬೋದು, ಪರಿಸ್ಥಿತಿ ನಮಗೆ ಹಂಗೆ ಮಾಡ್ಸಕತ್ತೈತಿ. ಏನು ನಿನ್ನ ಪ್ಲ್ಯಾನ ನೋಡ? ಇಬ್ಬರಿಗೆ ಒಳ್ಳೇದಾಗತ್ತೆ. ನಾವಿಬ್ಬರು ಏನು ಸಾಯ್ಸಂಗಿಲ್ಲ. ಅವನು ರೊಕ್ಕ ಕೊಟ್ಟರೆ ಎಷ್ಟೋ ಮಂದಿ ಬರ್ತಾರೆ ಸಾಯ್ಸಕ್ಕೆ. ಅವ್ರಿಗೆ ಕೊಡೋಟ್ಟು ರೊಕ್ಕ ನೀ ತಯಾರು ಮಾಡಷ್ಟ. ನಿಂದ ಅವ ಸಾಯ್ತಾನ, ನಿಮ್ಮಪ್ಪ ಮರಗ್ತಾನ. ಏನೋ ಒಂದಿಷ್ಟು ದಿನ, ಏನೋ ಒಂದು ವರ್ಷ ನಿನ್ನ ಗೋಳ್ ನೋಡೋಕ್ಕಾಗೋದಿಲ್ಲ. ಅವಂಗೆ ಏನು ಮಾಡಲಪ್ಪ ಅಂತೇಳಿ ಸುಮ್ಮಿರ್ತಾನ. ಅಂಥ ಹೊತ್ತಿನಾಗ ನಾನು ನಿನ್ನ ಮದುವೆ ಹಾಕಿನಂತ ಬಂದ್ರೆ ನಿಮ್ಮಪ್ಪ ಏನು ಅನ್ನೋದಿಲ್ಲ. ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತ ನಿನಗೆ? ಏನು? ನಿಮ್ಮ ರಾಗು ಸತ್ತ ಮ್ಯಾಗ ಅವನ ನೌಕರಿ ಅನುಕಂಪದ ಆಧಾರದ ಮ್ಯಾಗ ನಿನಗೆ ಸಿಗುತ್ತೆ. ಆಮ್ಯಾಗ ನೀನು ನೌಕರಿ, ನಾನು ನೌಕರಿ, ನಾ ಮಾಡ್ಲಿಕ್ಕೂ ನಡೀತೈತಿ. ನಿಂದು ಗೌರ್ಮೆಂಟ್ ಜಾಬ್ ಹೆಂಗೈತೆ ಪ್ಲ್ಯಾನ್? ಯಾಕೋ ನನಗೆ ಬ್ಯಾಡ್ ಅನ್ಸತೈತಿ.
ರಿಸ್ಕ್ ನಾ ತಗೊಳಕತ್ತೀನಿ. ಯಾಕೆ ಹೇಳ, ನನಗೆ ನೀ ಬೇಕಷ್ಟ. ನನಗೆ ಯಾಕೋ ಮೈ ಹುಷಾರು ಅನ್ಸವಲ್ತು, ನಾನು ಬರ್ತೀನಿ. ನೀ ಹಿಂಗೆ ಅಂಜಿದ್ರೆ ನನಗೆ ಕೈಕಾಲ ಥರ ಥರ ನಡಕ್ತಾವ ನೋಡು. ಅಪ್ಪ ಇಷ್ಟೊತ್ತೆಲ್ಲಿ ಹೋಗಿದ್ದಂತ ಕೇಳ್ತಾರ, ನಾನು ಬರ್ತೀನಿ. ಆತ, ನೀ ಏನು ಚಿಂತೆ ಮಾಡಬೇಡ, ನಾ ಇರ್ತೀನಿ. ನನ್ನ ಮೇಲೆ ಕೈ ಮಾಡಿದೆಲ್ಲ ಮುದುಕ, ಕಣ್ಣಾರೆ ನೋಡು ನಿನ್ನ ಮಗಳ ಬಾಳಿ ಏನಾಕತ್ತಂತೇಳಿ.